ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಗುರುವಾರದ ವೀಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರ ಬೆಳಗ್ಗೆ ಇವತ್ತು ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನನಗೆ ಇದು ಡೈಲಿ ರೊಟೀನ್. ಇದು ಹೊಸ್ಲಿಗೆ ರಂಗೋಲೆ ಹಾಕಿ ನೆಕ್ಸ್ಟು ಸ್ನಾನ ಪೂಜೆ ಮುಗಿಸಿದ ಮೇಲೆ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಮೇಯ್ನ್ ಅಂದರೆ ಇವೆರಡು ರೊಟೀನ್ ಮುಗಿಯೋದೆ, ನಾನು ಬೇರೆ ಕೆಲಸಗಳನ್ನು ಮಾಡೋದಿಲ್ಲ. ಸ್ವಲ್ಪ ಇದೆಲ್ಲ ಮುಗಿಸಿ ಕೆಲಸಗಳನ್ನು ಕಾಫಿ ಕುಡಿಯೋಣ ಅಂತ ಬಂದೆ. ಅಷ್ಟೊತ್ತಿಗೆ ಏನೋ ಫೋನ್ ಬಂತು. ಸೊ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾನು ತಿಂಡಿನೂ ಸಹ ಮನೆಯಲ್ಲಿ ತಿನ್ನಲಿಲ್ಲ. ಇವತ್ತು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಬಂದೆ. ಸಿಂಪಲಾಗಿ ಈಗ ಬೇಳೆ ಬಳಸದೆ ಒಂಥರ ಟೊಮೊಟೊ ಕುರ್ಮ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಊಟಕ್ಕಂತೂ. ನಮಗೆ ಎನಿ ಟೈಮ್ ಬೇಳೆ ಮತ್ತು ತರಕಾರಿ ಸಾಂಬಾರುಗಳು ತಿಂದು ಒಂಥರ ನಮಗೆ ಬಾಯಿಗೇನಾದರೂ ಬೇರೆ ಟೇಸ್ಟ್ ಬೇಕನ್ನಿಸಿದಾಗ ಈ ರೀತಿ ಹುಳ್ಳಿಗೆ ಟೊಮೊಟೊ ಗೊಜ್ಜನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಒಂದು ಅರ್ಧ ಕೆ ಜಿ ಟೊಮೊಟೊ, ಒಂದು ದಪ್ಪ ಈರುಳ್ಳಿ, ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಲಿಡ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಗನೂ ಆಗುತ್ತೆ. ನಾನು ಹೊರಗಡೆ ಹೋಗಿ ಬಂದು ಲೇಟ್ ಆಯಿತು. ಸೊ ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಒಂದು ಲಂಚ್ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ನಮ್ಮನೆಯಲ್ಲಿ ಶುಂಠಿಯನ್ನು ಕ್ಲೀನ್ ಮಾಡಿಟ್ಟಿದ್ದರು. ಅದನ್ನು ಈ ರೀತಿ ನಾನು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಒಂದು ತಿಂಗಳಾದರೂ ಹಾಗೆ ಇರುತ್ತೆ. ಮತ್ತು ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಇರುತ್ತೆ, ಏನಾದರೂ ಬೆಳಗ್ಗೆ ಟೀಗಳಿಗೆ ಬರೀ ಶುಂಠಿ ಹಾಕ್ಬೇಕನ್ನೋ ಇದು ರೆಸಿಪಿಗಳಿಗೆಲ್ಲ ಕ್ಲೀನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಈ ರೀತಿ ತೊಳೆದು ಇಟ್ಕೊಂಬಿಟ್ರೆ ಸೊ ಮಾಡಿಟ್ಟಿದ್ರು, ಅದನ್ನು ಎತ್ತಿಡ್ತಾ ಇದ್ದೀನಿ. ಶುಂಠಿ ಕ್ಲೀನಿಂಗು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಯಾರಿಗಾದರೂ ಬೇಕಂದರೆ ನೋಡ್ಬೋದು. ಒಂದು ವೈಟ್ ಪೇಪರು ಇಲ್ಲಾಂದರೆ ಟಿಶ್ಯೂ ಪೇಪರ್ ಇದ್ದರೂ ಓಕೆ. ಎರಡು ತಳಕ್ಕೆ ಮತ್ತು ಮೇಲೆ ಎರಡು ಸೈಡಲ್ಲೂ ಹಾಕಿಟ್ಕೊಂಬಿಟ್ರೆ ಅದು ಶುಂಠಿ ಬೇಗ ಕೆಡೋದಿಲ್ಲ. ತೇವಾಂಶ ಇಲ್ಲದೆ ಹಾಕ್ಕೊಳ್ಳಿ. ಹಾಗೆಯೇ ಬೇಯಿಸಿರೋ ಅಂತಹ ಟೊಮೊಟೊವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಈಗ ನುಣ್ಣಗೆ ರುಬ್ಬಿಟ್ಕೊಂಡಿರೋಂತಹ ಟೊಮೆಟೊ ಪ್ಯೂರಿಯನ್ನು ಒಂದು 2 ಟೀಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯ ರೈಸ್ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ತಿನ್ನೋ ಟೈಮಲ್ಲಿ ಬಾಯಿಗೆ ಮಧ್ಯ ಮಧ್ಯ ಸಿಕ್ಕಿದ್ರಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆ ರುಬ್ಬಿಟ್ಕೊಂಡಿರೋಂತಹ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ 1/4 ಟೀಸ್ಪೂನ್ ಅರಿಶಿನ, ಖಾರಕ್ಕೆ ಹಚ್ಚ ಖಾರ ಪುಡಿ 1/2 ಟೀಸ್ಪೂನ್ ಆಗಷ್ಟು, ಹಾಗೆ ಸಾಂಬಾರ್ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸನ್ನು ಮಾಡಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಂಟೆಸ್ಟೆನ್ಸಿಗೆ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಲಿಡ್ ಮುಚ್ಚಿ ಒಂದು 2 ಸೆಕೆಂಡ್ ಈ ರೀತಿ ಕುದಿಸ್ಕೊಂಡ್ರೆ ಬೇಗ ಅಂದರೆ ಬೇಗ 10 ನಿಮಿಷಕ್ಕೆ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಟೊಮೊಟೊ ಗೊಜ್ಜು, ಟೊಮೊಟೊ ಸಾಂಬಾರು ಏನು ಬೇಕಾದರೂ ಅನ್ಬೋದು. ತುಂಬ ರುಚಿಯಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ರುಚಿಯಾಗಿರುತ್ತೆ. ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಊಟ ಒಂದು ತುತ್ತು ಹೆಚ್ಚಾಗೆ ಸೇರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಅದಕ್ಕೆ ಸೈಡ್ ಡಿಶ್ಶಾಗಿ ಎಲೆಕೋಸಿತ್ತು. ಎಲೆಕೋಸು ಸಿಂಪಲಾಗಿ ನಾನು ಯಾವುದೇ ರೀತಿ ಹೆಚ್ಚಾಗಿ ಮಸಾಲೆ ಹಾಕೋದಿಲ್ಲ, ಮೈಲ್ಡಾಗಿ ಮಾಡ್ಕೊಳ್ಳೋಣ ಅಂತ 2 ಟೀಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ದಪ್ಪ ಈರುಳ್ಳಿಯನ್ನು ಉದ್ದಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಎಲೆಕೋಸನ್ನು ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ. ಎಣ್ಣೆ ಮತ್ತು ಆ ಕರಿಬೇವು ಎಲ್ಲ ಮಿಕ್ಸ್ ಆಗಲಿ. ಖಾರಕ್ಕೆ ಹಚ್ಚ ಖಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕೋದು ಬೇಡ, ಎಲೆಕೋಸಲ್ಲಿರೋದೇ ಆ ನೀರು, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀರು ಎಲೆಕೋಸಲ್ಲಿ, ಅದು ನೀರು ಬಿಟ್ಕೊಳ್ಳುತ್ತೆ, ಆ ನೀರಲ್ಲೇ ಬೆಂದ್ಕೊಳ್ಳುತ್ತೆ. ಒಂದು 2 ವಿಷಲ್ ತೆಗೆಸ್ಕೊಳ್ಳೋಣ. ಕಡಲೆಬೇಳೆ ಬೇಕಂದರೂ ಹಾಕ್ಕೊಳ್ಬೋದು. ಸೊ ನಾನು ಕಡಲೆಬೇಳೆ ಏನು ಹಾಕಲಿಲ್ಲ. ಫೈನಲಿ ಇಷ್ಟೇ, ಸಿಂಪಲಾಗಿ ಮೈಲ್ಡಾಗಿರಲಿ, ಮಧ್ಯಾಹ್ನ ಊಟಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೋಡಿ. 2 ವಿಷಲ್ ಬಂದಂತ ಅಷ್ಟು ಕಮ್ಮಿನೂ ಆಗಿದೆ. ಹಾಗೆಯೇ ಕೊನೆಯದಾಗಿ ಏನು ಅಂತಾರೆ, ತೆಂಗಿನಕಾಯಿ ತುರಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಈಗ ಊಟಕ್ಕೆ ರೆಡಿ ಆಯಿತು ನೋಡಿ. ಟೊಮೊಟೊ ಗೊಜ್ಜು, ಮುದ್ದೆ, ರೈಸು,
ಪಲ್ಯ ತುಂಬ ರುಚಿಯಾಗಿತ್ತು. ಊಟ ಅಂತೂ ತುಂಬಾ ಸಖತ್ತಾಗಿತ್ತು. ಒಂದ್ಸರಿ ನೀವು ಈ ರೀತಿ ಸಿಂಪಲ್ ಲಂಚ್ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ನೀವು ಹೊರಗಡೆ ಹೋದಾಗ ಇಲ್ಲ ಏನಾದರೂ ಅರ್ಜೆಂಟ್ ಇದ್ದಾಗ, ನಮಗೆ ಟೈಮ್ ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ಈ ರೀತಿ ರೆಸಿಪಿಗಳನ್ನು ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.